ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಪ್ರದಾಯಿಕ ದಿನ ಆಚರಣೆ. ಸಂಸ್ಕೃತಿ ಎಂದರೆ ಹಾಡುಗಳನ್ನು ಹಾಡುವುದು, ಡ್ಯಾನ್ಸ್ ಮಾಡುವುದು ಅಷ್ಟೇ ಅಲ್ಲ, ನಮ್ಮ ಜೀವನದ ಕೆಲವೊಂದಿಷ್ಟು ಮೌಲ್ಯಗಳನ್ನು ಗುರುತಿಸಲ್ಪಡುವ ಘಟಕ ಸಂಸ್ಕೃತಿ ಎಂದು ಅಥಣಿ ಲೋಕಾಪುರ ಪದವಿ ಕಾಲೇಜಿನ ಕನ್ನಡ ಉಪನ್ಯಾಸಕ ಪ್ರೊಫೆಸರ್ ಎಬಿ ಜರೆ ಹೇಳಿದರು. ಅವರು ದಿನಾಂಕ 10ರಂದು ಐನಾಪುರ ಪಟ್ಟಣದ ವಿದ್ಯಾನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸನ್ 2022-23 ಸಾಲಿನ ಸಾಂಸ್ಕೃತಿಕ ಚಟುವಟಿಕೆಗಳ ಅಂಗವಾಗಿ ಸಾಂಪ್ರದಾಯಿಕ ದಿನ ಆಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡಾ ಚಟುವಟಿಕೆಗಳ ಸಹ ಸಂಚಾಲಕ ಲಕ್ಷ್ಮಣ್ ಪೂಜಾರಿ ಮಾತನಾಡಿ ಕ್ರೀಡೆಯಿಂದ ಆಗುವ ಲಾಭ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಗುಲಾಬಿ ಹೂವು ಹಾಗೂ ಪೆನ್ನನ್ನ ನೀಡಿ ಸ್ವಾಗತಿಸಿದ್ರು. ಶುದ್ಧ ಏನ್ ಹೇಳ್ತಾರ ಅಂದ್ರ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸು ಎಷ್ಟು ಸದೃಢವಾಗಿರ್ತದ, ಶರೀರ ಕೂಡ ಅಷ್ಟು ಸದೃಢವಾಗಿರ್ತದ ಅಂತ. ಇವತ್ತಿನ ದಿನಮಾನಗಳಲ್ಲಿ ಏನಾಗ್ಯದ, ಜಾಸ್ತಿ ಒತ್ತಡ ಮಾನಸಿಕ ಒತ್ತಡಗಳಿಗೆ ಜಾಸ್ತಿ ಕೊಡ್ತಾ ಇದೆ. ಜಾಸ್ತಿ ಮಾನಸಿಕ ಒತ್ತಡ ಶಾರೀರಿಕವಾಗಿ ಯಾರು ಶಾರೀರಿಕವಾಗಿ ಏನು ಕೊಡಲ್ಲ. ಯಾಕಂದ್ರೆ ಎಲ್ಲರೂ ನಾವು ಏನ್ ಮಾಡ್ತೀವಿ, ಎಸಿ ರೂಮ್ ನಾಗ ಕೂತ್ಕೊಳ್ಳೋದು. ಅದೇ ಮುಷ್ಟರು ಎಸಿ ರೂಮ್ ಬಿಟ್ಟರೆ ನಮ್ಗೆ ಮತ್ತೆ ಬೇರೆ ಏನಿಲ್ಲ. ಆ ಪರಿಸ್ಥಿತಿ ಒಳಗೆ ಬಂದದ, ನಮಗೆ ಪ್ರಕೃತಿದತ್ತವಾಗಿ ಬಂದಿರತಕ್ಕಂಥ ನಿಸರ್ಗದೊಳಗಿರ್ತಕ್ಕಂಥ ಗಾಳಿಯನ್ನು ಅನುಭವಿಸೋದ ಗೊತ್ತಿಲ್ಲ ನಮ್ಗೆಲ್ಲರಿಗೂ. ನಾವೇನ್ಮಾಡ್ತೀವಿ, ಅಲ್ಲಿ ಕೂತ್ಕೊಂಡಿದ್ರೆ ನಮ್ಗೆ ಗ್ಲ್ಯಾಮರ್ ಹಾಳಾಗ್ತದೆ ಅನ್ನೋ ಲೆವೆಲಿಗೆ ಹಾಕ್ತೀವಿ ನಾವೆಲ್ಲರಿಗೂ. ಅದಕ್ಕೆ ಕ್ರೀಡೆಯಲ್ಲಿ ಹೆಚ್ಚು ನಾವು ಭಾಗವಹಿಸೋದ್ರಿಂದ ಏನಾಗ್ತದೆ ಅಂದ್ರೆ, ಅದು ಶಾರೀರಿಕವಾಗಿ ಪ್ರಕೃತಿಗೆ ಯಾವ ರೀತಿ ನಮ್ಮ ಶರೀರ ಹೊಂದ್ಕೋಬೇಕಲ್ಲ ಆ ರೀತಿ ತಾನಾಗೆ ಹೊಂದ್ಕೊಂತದ. ಅದಕ್ಕೆ ಈಗ ಅದನ್ನೆಲ್ಲ ಮಣ್ಕೊಂಡು ಏನ್ ಮಾಡಿಬಿಟ್ರು, ಕ್ರೀಡೆ ಬಹಳ ಹಿನ್ನಡೆ ಆಗ್ತದೆ ಅಂತೇಳಿ. ಅಂದ್ರೆ ಕ್ರೀಡಾಪಟುಗಳಿಗೆ ಸಾಕಷ್ಟು ಅವಕಾಶಗಳು ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಮಾತಾಡ್ತಾ ಇದ್ದೀನಿ. ಬರೀ ಸಂಸ್ಕೃತಿ ಅಂತಂದ್ರೆ ಹಾಡನ್ನು ಹಾಡೋದು, ಡ್ಯಾನ್ಸ್ ಮಾಡೋದು, ನಾಟಕ ಮಾಡೋದು ಅಷ್ಟೇ ಅಲ್ಲ, ನಮ್ಮ ಜೀವನದ ಕೆಲವೊಂದಿಷ್ಟು ಮೌಲ್ಯಗಳನ್ನ ಗುರುತಿಸ್ಕೊಳ್ತಕ್ಕಂಥ ಹಂತಕ್ಕೂ ಒಂದು ಸಂಸ್ಕೃತಿ ಅಂತ ಕರೀತಾರೆ. ಅದಕ್ಕೆ ತಾಯಿಯೇ ನಮಗೆ ಮೊದಲನೇ ಗುರು ಅಂತ ಕರೀತೀವಿ. ಒಂದಿನ ಏನಾಗಿತ್ತು ಅಂತಂದ್ರೆ, ಆ ಹುಡುಗಿಯೇ ಮದುವೆಯಾಗಿ ಅಧ್ಯಕ್ಷತೆಯನ್ನ ಪ್ರಾಚಾರ್ಯ ಡಾಕ್ಟರ್ ಎನ್ ಬಿ ಜಾಧವ್ ವಹಿಸಿದ್ರು. ಈ ಸಂದರ್ಭದಲ್ಲಿ ಕಾಲೇಜು ಉಪನ್ಯಾಸಕರಾದ ಡಾಕ್ಟರ್ ಜೀವಂದರ್ ಕೇತಪ್ಪನವರ್, ಎನ್ಎಸ್ಎಸ್ ಅಧಿಕಾರಿ ಎನ್ ಕೆ ಮಾಂಗ್, ಕ್ರೀಡಾಧಿಕಾರಿ ಲಕ್ಷ್ಮಣ್ ಪೂಜಾರಿ, ಮಹಾವೀರ ಕವಟ್ಕೊಪ್ಪ, ಉಮೇಶ್ ಕಮತೆ ಹಾಗೂ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು, ಇತರರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಚಟುವಟಿಕೆಗಳ ಸಂಚಾಲಕಿ ಡಾಕ್ಟರ್ ಶಾಂತಾ ಬಂಗಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ಯಾರ್ಥಿ ಐಶ್ವರ್ಯ ಕೊಬ್ರು ಪ್ರಾರ್ಥಿಸಿದರು. ವಿದ್ಯಾರ್ಥಿ ಭಾರತಿ ನಾಂದಣಿಕರ್ ನಿರೂಪಿಸಿದರು. ವಿದ್ಯಾರ್ಥಿನಿ ಶಾಲಿನಿ ತಳಕೇರಿ ವಂದಿಸಿದರು. ವರದಿಗಾರ ಮುರುಗೇಶ ಗಸ್ತಿ. ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.